ಅಥಣಿ ತಾಲೂಕಿನ ಸಪ್ತಸಾಗರದಲ್ಲಿ ಸೆಕ್ಟರ್ ಅಧಿಕಾರಿ ಕೆ ರವಿ ಗ್ರಾಮದ ಜನರಿಗೆ ಮತದಾನ ಮತಯಂತ್ರದ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರದಲ್ಲಿ ಮತದಾನ ಮಂತ್ರದ ಪ್ರಾತ್ಯಕ್ಷಿಕೆ ನಡೆಯಿತು. ಸೆಕ್ಟರ್ ಅಧಿಕಾರಿ ಕೆ ರವಿ ಅವರು ಗ್ರಾಮದ ಜನರಿಗೆ ಮತಯಂತ್ರದ ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಜನರಿಗೆ ಮತಯಂತ್ರದಲ್ಲಿದ್ದ ದೋಷದ ನಿವಾರಣೆ ಹೋಗಲಾಡಿಸಿದರು. ಮತಯಂತ್ರದ ಬಗ್ಗೆ ಜನರು ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ತಿಳುವಳಿಕೆಯಿಂದ ಮತಯಂತ್ರವನ್ನು ಅನುಮಾನದಲ್ಲಿ ನೋಡುವಂತಾಗಿದೆ. ಇದರಿಂದ ಮತಯಂತ್ರದ ಪ್ರಾತ್ಯಕ್ಷಿಕೆ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಬಿಎಲ್ಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಅಶೋಕ್ ಕೋಗಿಲೆ ಮಾತನಾಡಿ, ಮತಯಂತ್ರದ ಬಗ್ಗೆ ಯಾರಲ್ಲಿಯೂ ತಪ್ಪು ತಿಳುವಳಿಕೆ ಮೂಡಬಾರದು. ಮತಯಂತ್ರದಲ್ಲಿ ಯಾವುದೇ ಲೋಪದೋಷಗಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ನಿಸ್ಸಂದೇಹವಾಗಿ ಮುಂಬರುವ ಚುನಾವಣೆಯಲ್ಲಿ ಮತದಾನ ಮಾಡಬೇಕು. ಮತದಾರರ ಪಟ್ಟಿಯಲ್ಲಿ 18 ವರ್ಷ ಮೇಲ್ಪಟ್ಟವರು ತಮ್ಮ ಹೆಸರನ್ನು ನೋಂದಾಯಿಸಿ ತಮ್ಮ ಹಕ್ಕನ್ನು ಮತದಾನದ ಮೂಲಕ ಚಲಾಯಿಸಬೇಕು ಎಂದು ಹೇಳಿದರು. ಬೇರೆ ಯಾವ್ದಾರು ಪೇಪರ್ ತೊಗೊಂಡು ಈ ಥರ ಪ್ರಿಂಟ್ ಮಾಡಿ ನೋಡಿ ಇದ್ರಾಗ ಈ ಥರ ಚಿನ್ನ ನೀವು ಎಕ್ಸ್ಪೋಸಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಾನು ಆ ಕಂಪ್ನಿ ಅಂತ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ನಿಂತ ಬಂದು ಸರ್ ಸ್ಲಿಪ್ ಮೇಲೆ ಏನೇನು ನೋಡಿಲ್ಲ ಸರ್, ಸೀರಿಯಲ್ ನಂಬರ್ ಸೆಷನ್ ನಂಬರ್ 30 ಅಂದ್ರೆ 30ನೇ ಸೆಷನ್ ಸರ್. ಈ ಮಷಿನ್ ಮ್ಯಾನುಫ್ಯಾಕ್ಚರ್ ಆದಾಗಿಂದ 29 ಸಲ ಇದು ಯೂಸ್ ಆಗುತ್ತೆ, ಇದು 30 ಸಲ ಯೂಸ್ ಆಗಲ್ಲ. ಸೆಷನ್ 30 ಸರ್ ಬಿಟ್ಟು ಐ ಐ ಐ ಎಂಬುದು ಈ ಹೆಸರು, ಅದು ಚಿನ್ನಕ್ಕೆ ಅದು ಸೀರಿಯಲ್ ನಂಬರ್ 10. ಇದು ಬಿಟ್ಟು ಇದ್ರ ಮೇಲೆ ಬೇರೆ ಏನು ನೋಡಿದ ಮಾಡ್ಕೊಂಡು ಹೋಗು. ಪ್ರತಿ ಸಲನು ವೋಟ್ ಹಾಕಿದಾಗ ಒಂದು ಸ್ಟೆಪ್ ಬೀಳ್ತದೆ. ಎರಡನೇದು ಪಾಯಿಂಟ್ ರೈಸ್ ಮಾಡಿದ್ರೆ ಲಾಸ್ಟ್ ಟೈಮ್ ನಾವು ಬಂದಾಗ ಸರ್ ನಮ್ಮ ನಾವು ವಿಡಿಯೋ ನೋಡಿವಿ, ನಾವು ಈಗ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ ನಂಬರು ನಮ್ಮ ಹೆಸರು ಆಮೇಲೆ ನಮ್ಮ ಫೋಟೋ ಗ್ಯಾಜೆಟ್ಗಳಿಂದ ನಾವು ಯೂಟ್ಯೂಬ್ ಮೂಲಕ ಹೋಗ್ಬೋದು. ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್ ನಾವು ಇದುವರೆಗೆ ಊಟ ಹಾಕಿ ಕ್ಯಾಂಡಿಡೇಟ್ ಗೊತ್ತಾಗ್ತದೆ ಆಮೇಲೆ ಜಗಳ ಆಗ್ತಾ ಹೋಗುತ್ತೆ. ನಾವು ಇದು ವೋಟಿಂಗ್ ನಮ್ಗೆ ಯಾಕೋ ಇದ್ರ ಮೇಲೆ ವಿಶ್ವಾಸ ಇಲ್ಲದೆ ಸೊ ಅದಕ್ಕೆ ನನ್ನ ತೋರಿಸ್ಲಿಕ್ಕೆ ಪೇಪರ್ ಆಡಿಟ್ ಟ್ರಯಲ್ ಅಂತಲೇ ಮಾಡ್ಯಾರೆ. ನೀವೇನು ಆ್ಯಕ್ಷನ್ ಮಾಡ್ತೀರಿ ದಟ್ ವಿಲ್ ಬಿ ಫಾರ್ಮ್ ಇನ್ ದ ಫಾರ್ಮ್ ಆಫ್ ಪ್ರಿಂಟರ್ ಒಂದು ಪ್ರಿಂಟ್ ಮಾಡಿ. ಒಂದು ಎಕ್ಸಾಂಪಲ್ ಕೊಡಿ ನೀವು ಬಿಟ್ಟರೆ ಬೇರೆಯವರು ಯಾರು ನೋಡ್ಲಿಕ್ಕೆ ಇದು ಸಾಧ್ಯ ಇಲ್ಲ. ಸೆಕೆಂಡ್ ಆಮೇಲೆ 7 ಸೆಕೆಂಡ್ ಡಿಸ್ಪ್ಲೇ ಇರುತ್ತೆ. ನೀವು ಖಾತ್ರಿ ಮಾಡ್ಕೊಬೋದು ಇಲ್ಲಿ ನೀವು ಈ ಚಿಹ್ನೆ ಬರ್ತಿರಲಿಲ್ಲ, ಈ ಚಿಹ್ನೆ ಬರ್ತದೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಬೋದು. ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಬರ್ಬೋದು ಯಾರಾದರೂ ಪಿರಿಗಳಿಗಳು ಏನು ಸರ್ ನಾವು 3 ನಂಬರ್ ಬಂದಿದ್ದಾರೆ ಇಲ್ಲಿ ಒಂದು 10 ನಂಬರ್ ಕೊಡ್ಬೇಕಂದ್ರೆ ಸುಳ್ಳು ಹೇಳ್ಬಾರ್ತೀವಿ. ನಾಳೆ ಸಾಧ್ಯನೇ ಇಲ್ಲ. ಭಾರತ ದೇಶದಾಗ 100 ಕೋಟಿ ಜನಸಂಖ್ಯೆ ಅದ, ವೋಟ್ ಹಾಕೋರು 100 ಕೋಟಿ ಬಂದಿದ್ದಾರೆ. ಇಂದು 35 ಲಕ್ಷ ಮಷಿನ್ ಹೋಗ್ತದೆ, ಒಂದು ಮಷಿನ್ ಒಳಗೂ ಆ ಥರ ಯಾರು ಬಂದಿಲ್ಲ. ಬಿ ಎಚ್ ಸಿ ಎಂಬುದು ಅವ್ರು ಚಾಲೆಂಜ್ ಮಾಡ್ಯಾರ ಆ ಥರ ಒಂದು ಏನಾದರೂ ಫಾಲ್ಟ್ ನಮಗೆ ತೋರಿಸ್ಕೊಡ್ರಿ ನಾವು ಫ್ರೀ ಆಫ್ ಕಾಸ್ಟ್ನಾಗ ಎಲ್ಲ ಎಕ್ಸ್ಪೆನ್ಸ್ ಬೇರ್ ಮಾಡ್ಲಿಕ್ಕೆ ತಯಾರಿ ಅಂತ ಹೇಳಿದ್ರು. ಆ ಥರ ಇನ್ನೂ ತನಕ ನೀವು ಆಗಿಲ್ಲ. ಆದರೂ ಯಾರೋ ಕಿಡಿಗೇಡಿಗಳು ಇರ್ತಾರೆ ಯೂಟ್ಯೂಬ್ನಾಗ ವಾಟ್ಸಪ್ನಾಗ ಎಲ್ಲ ವಿಡಿಯೋ ಬರಬೇಕಾಗ್ತವೆ ಪ್ರಾಕ್ಸಿ ಇದು ಮಾಡ್ತಾರೆ.